ನೇಳದ ಪಾತ್ರ ಆಮೇಲೆ ಕೇಳಬಿಡು ಇವತ್ತು ಅಣ್ಣ ನಮ್ಮ ಮಾಗಡಿ ತಾಲೂಕು ಸಂಪೂರ್ಣ ಬರ್ಪರಿಹಾರ ಅಂತ ಇದ್ ಮಾಡಿಲ್ಲ ಅಣ್ಣ ಬರ್ಪರಿಹಾರ ಒಂದೇ ಒಂದ್ ಅಣ್ಣ ಒಂದೇ ಒಂದ್ ಸೆಕೆಂಡ್ ಈಗ ಒಂದು ಟ್ರ್ಯಾಕ್ಟರ್ ಉಳಕ್ಕೆ ಒಂದ್ ಗಂಟೆ ಆಯ್ತಾರೆ ಒಂದ್ ಎಕರೆಗೆ 10,000 ರೂಪಾಯಿ ಬರ್ಪರಿಹಾರ ಮಾಡಕ್ಕೆ ಅಸೆಂಬ್ಲಿ ಅಥವಾ ಸೆಷನ್ ನೀವು ಮಾತಾಡಿ ಅಂತ ಕೇಳ್ತಾ ಅದನ್ನ ಕಾರಣ ಈಗ ಹಿಂದೆ ಇಲ್ಲ ಸ್ಟೇಟ್ ಅಲ್ಲಿ ಏನಾಗಿದ್ರೆ ಎಕರೆಗೆ 500 ರೂಪಾಯಿ ಮಾಡ್ಬಿಟ್ಟವ್ರ ಹಿಂದೆ ಈಗ ಒಂದ್ ಗಂಟೆ ಉಳಕ್ಕೆ 1,000 ತಗೋತಾರೆ ಈಗ 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 ಸರ್ಕಾರಿ ನೌಕರಿಗಂತೂ ಟಿಎಡಿ ತರ ಕೊಡ್ತಾರ ನಮ್ ಸರ್ಕಾರ ರೈತರು ಒಳಗೆ ಒಂದ್ ಅನುಕೂಲ ಹಂಗೆ ಎಕರೆಗೆ 1,000 ಆದ್ರೂ ಅದನ್ನ ಇದು ಮಾಡ್ರ ಮನೆಯಲ್ಲಿ ಒಂದ್ ಮನೆಯಲ್ಲಿ ಒಂದ್ ಪೆನ್ಷನ್ ತಗೋಬೇಕು ಅಂದ್ರೆ 1,200 ರೂಪಾಯಿ ಬರ್ತದೆ ಕೇಳಿಸ್ಕೊಳಪ್ಪ ಅಣ್ಣ ಒಂದ್ ತಿಂಗಳ 1,200 ರೂಪಾಯಿ ಬರ್ತದೆ ಗಂಡ ಹೆಂಡತಿ ಇದ್ರೆ 2,400 ರೂಪಾಯಿ ಆಗ್ತದೆ 5 kg ಅಕ್ಕಿ ಕೊಡ್ತಾರೆ ಪೇಷನ್ 5 kg ದುಡ್ಡು ಕೊಡ್ತಾವ್ರೆ ಆಯ್ತಾ ರೈತರು ಪಂಪ್ ಸೆಟ್ಗೆ ಕರೆಂಟ್ ಕೊಡೋದಕ್ಕೆ ಒಂದ್ ಪಂಪ್ ಸೆಟ್ಗೆ ವರ್ಷಕ್ಕೆ 38,000 ರೂಪಾಯಿ ಸರ್ಕಾರ ದುಡ್ಡು ಕೊಡಬೇಕು ತಿಂಗಳಿಗೆ ಎಷ್ಟು ಬಿಡ್ತು ಅಂತ ಲೆಕ್ಕ ಹಾಕು ಕರೆಂಟ್ ಉತ್ಪತ್ತಿ ಮಾಡೋದು ಹಂಗೆ ಬಂದ್ಬಿಡೋದಿಲ್ಲ ಕರೆಂಟ್ ನ ಉತ್ಪತ್ತಿ ಮಾಡಬೇಕು ಅಂತ ಅಂದ್ರೆ ಟಾಸ್ಕ್ ಕೊಡ್ಬೇಕು ನೀನೇನಾದ್ರೂ ಕರೆಂಟ್ 5 ಸೆಟ್ ನ ಆನ್ ಮಾಡ್ಬೇಕು ಬಿಲ್ ಕಟ್ಟಬೇಕು 1,000 ರೂಪಾಯಿ ಒಂದು ಎಷ್ಟಿಗೆ ಅಂತ ಕಟ್ಟಿದ್ರು 500 ರೂಪಾಯಿ 1,000 ರೂಪಾಯಿ ಅಂತ ತೀರ್ಮಾನ ಮಾಡಿದ್ರು ನೀನ್ ವ್ಯವಸಾಯ ಮಾಡ್ತಾ ಇರ್ಲಿಲ್ಲ ಬಿಟ್ಬಿಟ್ಟು ಎಲ್ಲ ಕೂಲಿಗೆ ಹೋಗಿ ಹೋಗ ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಪಾಳ್ತಿರೋದು ಇವತ್ತು ಬಂಗಾರಪ್ಪನವ್ರನ್ನ ನೆನೆಸ್ಕೋಬೇಕು ಮಾಡದನ್ನ ನಮ್ದಲ್ಲ ಮಾಡದೆ ಇರೋದೆಲ್ಲ ನಮ್ಗೆ ಬೇಕು ಅಂತ ಅನ್ನೋದನ್ನ ಬಿಟ್ಟು ಇವತ್ತು ತಿಂಗಳಿಗೆ 2,000 ರೂಪಾಯಿ ದುಡ್ಡು ಕೊಡ್ತಾ ಇದೀವಿ 24,000 ರೂಪಾಯಿ ಒಂದ್ ತಿಂಗಳಿಗೆ ಒಂದ್ ವರ್ಷ ದುಡ್ಡು ಕೊಡ್ತಾ ಇದೀವಿ ಇಡೀ ದೇಶದಲ್ಲಿ ಯಾರು ಕೂಡ ಕೊಟ್ಟಿಲ್ಲ 24,000 ರೂಪಾಯಿನ ನಿನಗೂ ಗೊತ್ತಾದ್ರೆ ಎಲ್ರಿಗೂ ಗೊತ್ತಾದ್ರೆ ಯಾರ್ಯಾರು ಯಾರ್ಯಾರು ಅರ್ಜಿ ಹಾಕಿದಾರೋ ನಿಮ್ ಪಂಚಾಯತಿನಲ್ಲಿ 1,480 ಜನಕ್ಕೇನೋ ಗೊತ್ತಾದ್ರೆ 200 ಜನಕ್ಕೆ ಬರಬೇಕು 200 ಜನಕ್ಕೆ ಬಿಟ್ರೆ ಎಲ್ರಿಗೂ ಗೊತ್ತಾಯ್ತೆ ನಿಮಗೆ ಬರುವಂತದನ್ನ ಹೆಚ್ಚಿಗೆ ಕೊಟ್ಟಷ್ಟು ಅದ್ಕೊಡಿ ಇದ್ಕೊಡಿ ಅನ್ನೋದನ್ನ ಬಿಟ್ಟು ದಿನ ಬೆಳಗ್ಗೆ ಅಂದ್ರೆ JDS ಅವ್ರ ಕೈಯಲ್ಲಿ BJP ಅವ್ರ ಕೈಯಲ್ಲಿ ಬಾಯಿ ಬಂದಂಗೆ ಬೈಸ್ಕೋತಾ ಕೂತಿದ್ದೀವಿ ನೀವು ಇನ್ನೂ ಅದ್ಕೊಡಿ ಇದ್ಕೊಡಿ ಅಂತ ಇದ್ದೀರಿ ಇವ್ರ್ಯಾರೋ ರಸ್ತೆ ಮಾಡಿಸಿ ಮೋರಿ ಮಾಡಿಸಿ ಅಂತಾರೆ ಇನ್ಯಾರೋ ನನಗೆ ಮೋರಿ ಊದ್ಬಿಟ್ಟವನೇ ಇನ್ನೊಬ್ಬ ಅಂತಾನೆ ಜಮೀನು ಕೊಡ್ತಾ ಇದ್ದೀವಿ ಫ್ರೀಯಾಗೆ ಮನೆಗಳು ಕೊಡ್ತಾ ಇದ್ದೀವಿ ಫ್ರೀಯಾಗೆ ಏನ್ ಕೊಟ್ಟಿಲ್ಲ ಉಳುವನೆ ಭೂಮಿ ಕಾನೂನು ತಂದು ಯಾರಿಗೋಸ್ಕರ ನಿಮ್ಗೋಸ್ಕರ ನೆನ್ಸ್ಕೊತಾ ಇದ್ದೀರಾ ನೀವು ಎಲ್ಲರೂ ನೆನ್ಸ್ಕೊತಾ ಇದ್ದೀರಾ ಸಾಗುವಳಿ ಚೀಟ್ ಜಮೀನು ಅಕ್ರಮ ಸಕ್ರಮದಲ್ಲಿ ಜಮೀನ್ ಮಂಜೂರು ಮಾಡ್ಕೊಡ್ತಾ ಇದ್ದೀವಿ ಯಾರು ನೆನ್ಸ್ಕೊಂಡಿದ್ದೀರಾ ನಿಮ್ JDS ಅವ್ರು ಮಾಡಿಸ್ಕೊಟ್ಟಿದ್ರಾ BJP ಅವ್ರು ಮಾಡ್ಕೊಟ್ಟಿದ್ರ ಕಾನೂನ ಒಂದೊಂದ್ ಎಕರೆ ಜಮೀನು ಇವತ್ತು ಕಾಡಲ್ ಮಾರ್ತು ಅಂತ ಅಂದ್ರು 50 ಲಕ್ಷ ರೂಪಾಯಿ ಕಾಡಲ್ ಮಾರ್ತೀನಿ ಅಂತ ಅಂದ್ರು 50 ಲಕ್ಷ ರೂಪಾಯಿ ರಸ್ತೆ ಇಲ್ಲ ಅಂತ ಅಂದ್ರು 35-40 ಲಕ್ಷ ರೂಪಾಯಿ ಕಲ್ಲಿ ಇಲ್ಲದೆ ರಸ್ತೆ ಕೊಡೋದು ಜಮೀನ್ ಕೊಡಲ್ರು ನೆನ್ಸ್ಕೊತೀರಾ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ